ಏನು ಮಾಡಿದ್ದಾರೆ ಇವ್ರು ಕಾಸ್ಟ್ಯೂಮರ್ ಹೇಳ್ಬಿಟ್ಟು ಅದನ್ನ ಬದಲಾಯಿಸ್ಬಿಟ್ಟಿದ್ದಾರೆ ಅದು ಕಾಣಿಸಲ್ಲ ಅದನ್ನು ಕಾಣಿಸೋ ಪ್ರಶ್ನೆ ಕಾಣಿಸ್ಬಿಡ್ತಲ್ಲಮ್ಮ ನನ್ನ ಕಣ್ಣಿಗೆ ಕಾಣಿಸ್ತಲ್ಲ ಜನಗಳ ಕಾಣಿಸಲ್ವಾ ಲಾಂಗ್ ಶಾರ್ಟ್ಗು ಕ್ಲೋಸ್ ಶಾರ್ಟ್ಗು ಈ ತರ ಮಾಡಿದಾಗ ಅಂತ ಬೈ ಬಂದ್ಬಿಟ್ಟಿದ್ದೆ ನಾನು ಕೆ ಎಸ್ ಎಲ್ ಸ್ವಾಮಿ ಅಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿನೋ ಲಕ್ಷ್ಮೀನಾರಾಯಣ ಸ್ವಾಮಿನೋ ಏನೋ ಕೆ ಎಸ್ ಎಲ್ ಸ್ವಾಮಿ ಅವರು ಮೂಲತಃ ಮೈಸೂರಿನವರು ಹಳ್ಳದ ಬಂದವರು ನಮ್ಮ ಬಂಗ ನಮ್ಮ ಡೈರೆಕ್ಟರ್ ಭಗವಾನ್ ಕೂಡ ಮೈಸೂರಿನವರೇ ಅವರು ಕೂಡ ಹಳ್ಳದ ಬಂದವರು ಇವರು ಬ ನಮ್ಮ ಕೆ ಎಸ್ ಎಲ್ ಸ್ವಾಮಿ ಇದ್ದಾರಲ್ಲ ಬಹಳ ಬಹಳ ಆಚಾರ ವಿಚಾರ ಮಡಿವಂತಿಕೆ ಮ ಮಂತ್ರಗಳು ಅದು ಇದು ನಿರರ್ಗಳವಾಗಿ ಏನು ಮಂತ್ರ ಏನು ಕೇಳಿದ್ರು ಕೂಡ ನಿರರ್ಗಳವಾಗಿ ಕಲಿತ ವ್ಯಕ್ತಿ ಅವರು ಸುಮ್ಮನೆ ಮಾಮೂಲಿ ಈ ಕಾಂಜಿ ಪಿಂಜಿ ಅಂತೀವಲ್ಲ ಆ ಥರ ಅಲ್ಲ ಪ್ರಸತ್ತ ಪ್ರತಿಭೆ ಇದೆ ಯಾವ ಥರ ಯಾವ ವಿಷಯದಲ್ಲಿ ಈ ಥರದ ವಿಷಯದಲ್ಲಿ ಸೊ ಅಷ್ಟು ಚೆನ್ನಾಗಿ ಆವತ್ತು ಆವತ್ತನಿಸೋಕ್ಕೆ ಅವರು ಸಿನಿಮಾ ಫೀಲ್ಡಿಗೆ ಬಂದಿದ್ದೇನೆ ಒಂದು ಇದು ಒಂದು ಒಂದು ಚೇಂಜ್ ಅಂತ ಹೇಳ್ಬೋದು ಏನಂತ ಹೇಳಿದ್ರೆ ಅವ್ರು ಬಂದಿದ್ದೇನು ಅಂತ ಹೇಳಿದ್ರೆ ಅಲ್ಲೊಬ್ಬರು ಶ್ರೀನಿವಾಸ ಸ್ಟೋರ್ಸ್ ಅಂತ ಶ್ರೀನಿವಾಸ ಶೆಟ್ರು ಅಂತ ಏನಾದ್ರು ಮೈಸೂರು ಹಳ್ಳದ ಕೆರೆ ಇದರಲ್ಲಿ ಅವರು ಈ ಛತ್ರಿ ಅಂಗಡಿ ಅಂಬರ್ಲಾ ಅಂಗಡಿ ಅಂಬರ್ಲಿ ಛತ್ರಿ ಮಾರೋದು ಅವರು ಇದು ಮದ್ರಾಸಲ್ಲಿ ಕೆಲವು ಕ ಕೆ ಕೆಲವು ಸಿನಿಮಾ ಕಂಪ್ನಿಗಳ ಫೈನಾನ್ಸ್ ಕೊಡೋರು ಅವ್ರು ಏನು ಅಂತ ಹೇಳಿದ್ರೆ ವಿಟ್ಲಾಚಾರ್ ಪ್ರೊಡಕ್ಷನ್ಸ್ ಇದೆಯಲ್ಲ ವಿಠಲ್ ಪ್ರೊಡಕ್ಷನ್ಸ್ ವಿಟ್ಟಲ್ ಪ್ರೊಡಕ್ಷನ್ಸ್ಗೆ ಮೊದಲಿಂದಲೂ ಕೂಡ ಅವರು ಅವ್ರು ಫೈನಾನ್ಸ್ ಕೊಟ್ಕೊಂಬರೋರು ಅವತ್ತಿನ ಸಹ ಐದು ಸಾವಿರ ಹತ್ತು ಸಾವಿರ ಕೊಟ್ಟರೆ ದೊಡ್ಡ ಫೈನಾನ್ಸು ನಮ್ಮ ಹುಣಸೂರವರು ಕೂಡ ಅವ್ರ ಹತ್ರ ಐದು ಸಾವಿರ ರೂಪಾಯಿನ ಹತ್ತು ಸಾವಿರ ರೂಪಾಯಿನ ತೊಗೊಂಡಿದ್ದಾರೆ ಈ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತೊಗೊಳ್ಳೋದಕ್ಕೆ ಅದನ್ನು ವಸೂಲಿ ಮಾಡೋದಕ್ಕೆ ಮೊದಲು ಮೊದಲು ನಾನು ನೋಡಿ ಈ ರವಿಯವ್ರನ್ನೇ ನೋಡಿದ್ದು ನಾನು ನಮ್ಮ ಈ ರವಿ ಏನು ಅಂತ ಹೇಳಿದ್ರೆ ಈ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹುಣಸೂರು ಅವ್ರ ಮನೆಗೆ ಬಂದರು ಅಂದರೆ ಹುಣಸೂರು ಅಲ್ಲಿ ಮಾತಾಡ್ತಾ ಇದ್ದಲ್ಲಿ ಮಾತಾಡಿದ್ಮೇಲೆ ಅವ್ರಿಗೆ ಏನೋ ಬಹಳ ಮಹದಾಸೆ ಇದ್ದಿದ್ದೇನು ಅಂತ ಹೇಳಿದರೆ ನಿರ್ದೇಶನ ಮಾಡೋದೆಲ್ಲ ಹಾಡುಗಾರಿಕೆ ಹಾಡಬೇಕು ಅಂತ ಒಂದು ಆಸೆ ಇತ್ತು ಸೊ ಅವಾಗ ಅವ್ರಿಗೇನು ಬರುತ್ತೋ ಹಾಡನ್ನ ಹೇಳೋರು ತುಂಬ ಚೆನ್ನಾಗಿ ಹಾಡ್ತಾ ಹಾಡ್ತಾಯಿದ್ರು ಅವರು ಅದೇ ಥರ ಸಿನಿಮಾದ್ರೆ ಬೇಕಾಶೆಲ್ಲ ಹಾಡಿದ್ದಾರೆ ಪೆಕ್ಯುರಿಯರ್ ವಾಯ್ಸ್ ಅವ್ರದ್ದು ಅದು ಆಯಿತು ಈ ಥರ ಮದ್ರಾಸಿಗೆ ಬರ್ತಿದ್ದರು ಒಂದು ಸಿನಿಮಾ ಒಂದು ಸಿನಿಮಾಗೆ ಒಂದು ಎಂಟ್ರಿ ಸಿಕ್ತು ಆಮೇಲೆ ಯಾವುದನ್ನ ಹೇಳ್ದಲ್ಲ ಇವ್ರಿಗೆ ಆಚಾರ ವಿಚಾರ ಗಿಂತ್ರ ಎಲ್ಲ ತುಂಬ ಚೆನ್ನಾಗಿ ಗೊತ್ತು ಅಂತ ಆದ್ದರಿಂದ ಅವರು ನಮ್ಮ ವಿ ಅಯ್ಯರ ಜೊತೆಯೂ ಸ್ವಲ್ಪ ದಿವಸ ಪ್ರಯಾಣ ಮಾಡಿದ್ರು ಶಂಕರಾಚಾರ್ಯರಾಗಲಿ ಭದ್ವಾಚಾರ್ಯ ಆಗಲಿ ಯಾವ್ದಾರಾಗಲಿ ಈ ಥರದ ಚಿತ್ರಗಳಿಗೆಲ್ಲೂ ಅವರು ಜೀ ವಿ ಅಯ್ಯರ ಜೊತೆ ಇದು ಮಾಡಿ ಒಡನಾಟ ಹಲವಾರು ನಂತರ ಅವರು ಹಲವಾರು ಚಿತ್ರಗಳ ನಿರ್ದೇಶನ ಮಾಡಿದ್ರು ಒಳ್ಳೆಯ ನಿರ್ದೇಶಕರು ಅವರು ಎಲ್ಲ ವಿಷಯನೂ ತಿಳ್ಕೊಂಡು ಎಲ್ಲ ವಿಷಯನೂ ತಿಳ್ಕೊಂಡಿರೋರು ಆಡು ಮುಟ್ಟಾದ ಸೊಪ್ಪು ಅಂತಾರಲ್ಲ ಆ ಥರ ರವಿಗೆ ರವಿಯಣ್ಣನಿಗೆ ಗೊತ್ತಿಲ್ಲದರೋ ವಿಷಯವೇ ಇರ್ತಿರಲಿಲ್ಲ ಯಾವ ಟಾಪಿಕ್ ತೊಗೊಳ್ಳಿ ಪಾಲಿಟಿಕ್ಸ್ ತೊಗೊಂಡ್ರು ಮಾತಾಡ್ತಾರೆ ಸಿನಿಮಾ ತೊಗೊಂಡ್ರೂ ಮಾತಾಡ್ತಾರೆ ಏನು ತೊಗೊಂಡ್ರು ಕೂಡ ಅಚ್ಚಕಟ್ಟಾಗಿ ಮಾತಾಡೋ ವ್ಯಕ್ತಿ ಹಲವಾರು ಚಿತ್ರಗಳ ನಿರ್ದೇಶನ ಮಾಡಿದ್ದಾರೆ ಯಾವ ಚಿತ್ರ ಚೆನ್ನಾಗಿ ಹೋಯಿತು ಚೆನ್ನಾಗಿ ಹೋಯಿತು ಅದು ಅದು ಸಮ ಅದು ಬೇಡ ಅದು ಯಾಕೆ ಅಂತ ಹೇಳಿದ್ರೆ ಎಲ್ಲ ನೋಡಿಬಿಟ್ಟಿದ್ದಾರೆ ಇವತ್ತು ಅವ್ರು ನಮ್ಮಿಂದ ದೂರ ಹೊರಟೋಗಿದ್ದಾರೆ ತುಂಬ ಒಳ್ಳೊಳ್ಳೆ ಚಿತ್ರಗಳು ಕೂಡ ಮಾಡಿದ್ದಾರೆ ಆಮೇಲೆ ರಾಜ್ಕುಮಾರ್ ಅವ್ರನ್ನ ನೂರನೇ ಚಿತ್ರ ಅವರೇ ಡೈರೆಕ್ಷನ್ ಮಾಡಿದ್ದು ಆಮೇಲೆ ಐ ಥಿಂಕ್ ದೀಪ ಅಂತ ಒಂದು ತೂಗುದೀಪ ಶಿಮಾ ಮಾಡಿದವ್ರ್ದಲ್ಲಿ ಐ ತಿಂಕ್ ಅಣ್ಣವರು ಇದ್ರು ಕಾಣಿಸುತ್ತೆ ದೀಪ ಶ್ರೀನಿವಾಸ ಬಂದಿದ್ದೇನೆ ಆ ತೂಗುದೀಪದಲ್ಲಿ ಆ ಶ್ರೀನಿವಾಸಗೆ ತೂಗು ದೀಪ ಅವ್ರು ಹೋದರೂ ಅದು ತೂಗು ದೀಪನೇ ಇತ್ತು ಸೊ ದೀಪ ಶ್ರೀನಿವಾಸ್ ತಂದರು ಆಮೇಲೆ ಹೀಗೇನೆ ಅವರು ಮಾ ಹೀಗೆ ಬ್ಯಾಚುಲರ್ ಆಗಿದ್ದರು ಆಮೇಲೆ ಬಿ ವಿ ರಾಧಾ ಕೂಡ ಅವರು ಕೂಡ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಪಾಟ್ ಮಾಡೋಕೆ ಬಂದರು ಸೆಕೆಂಡ್ ಹೀರೋಯಿನ್ ಪಾಠಗಳು ಮಾಡೋಕ್ಕೆ ಬಂದರು ಆಮೇಲೆ ಬೇಕಾಷ್ಟು ಚಿತ್ರಗಳಲ್ಲಿ ರಾಜ್ಕುಮಾರ್ ತಂಗಿಯವ್ರಿಗೆ ಪಾಠ ಮಾಡಿದ್ದಾರೆ ಹೀರೋಯಿನ್ ಪಾಟ್ ಮಾಡಿದ್ದು ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಬೇಕಾಷ್ಟು ಚಿತ್ರಗಳಲ್ಲಿ ಪಾಠ ಮಾಡಿದ್ದಾರೆ ಅವತ್ತೊಂದು ದಿವ್ಸಕ್ಕೆ ಬಿ ವಿ ರಾಧಾ ವೆರಿ ಬಿಸಿ ಸ್ಟಾರ್ ಸೊ ಇವರಿಬ್ಬರಿಗೂ ಪ್ರೇಮ ಅಂಕುರಿಸ್ತು ಇಬ್ಬರೂ ಮದುವೆ ಮಾಡ್ರು ಅವ್ರು ಮದುವೆ ಮಾಡಿಕೊಂಡ್ರು ಸೊ ಅಂತಾರದಲ್ಲಿ ಇವ್ರಿಗೆ ಪ್ರೇಮ ಅಂಕುರಿಸ್ತಲ್ಲ ಆ ಪ್ರೇಮನ ಇಬ್ಬರಿಗೂ ಬೆಸಿಗೆ ಹಾಕಿತ್ತು ಸೊ ಭಾಳ ದಿವಸದವರೆಗೂ ಇಬ್ಬರು ಜೋಡಿಯಾಗಿದ್ದರು ಬಲೇ ಚೆನ್ನಾಗಿದ್ದರು ಆಮೇಲೆ ಅಣ್ಣ ಒಂದು ಅಣ್ಣ ಅವ್ರ ಕಾಲದಲ್ಲಿ ಅವರು ತುಂಬ ಒಳ್ಳೆಯ ದುಡ್ಡು ಸಂಪಾದನೆ ಮಾಡಿದವರು ರವಿ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅವೆಲ್ಲ ಮಾಡಿದ್ರು ಆಮೇಲೆ ಮೈಸೂರಲ್ಲಿ ಒಂದು ನಾಲ್ಕು ಎಕರೆ ಫಾರಮ್ ಮಾಡಿದರು ಸೊ ಈ ಸಿನಿಮಾ ನಿರ್ಮಾಣಕ್ಕೆ ಮಾ ಹಾಕ್ತೀವಲ್ಲ ನಾವು ಸಿನಿಮಾ ನಿರ್ಮಾಣ ಮಾಡದೇ ಇದ್ದರೆ ಬೆಸ್ಟ್ ಅಂತ ಒಂದು ಸತಿ ಹೇಳಿದ್ದೆ ಯಾಕೆಂದರೆ ನನ್ನ ಹೆಂಡತಿ ನನ್ನ ಮೂವತ್ತು ಲಕ್ಷ ರೂಪಾಯಿ ಹೋದ್ಮೇಲೆ ಸಿನಿಮಾ ನಿರ್ಮಾಣ ಮಾಡಬೇಡಿ ಅಂತ ಹೇಳಿದರು ಸೊ ಆವಾಗ ಈ ಅದು ಈಗ ಹೇಳಿದ್ದು ಆವತ್ತು ಅನ್ನಿಸೋಕ್ಕೆ ಯಾರಾದ್ರು ಅಡ್ವೈಸ್ ಮಾಡಿದರೆ ರೆವಿನ್ ಪ್ರಾಪರ್ಟಿ ನಾಲ್ಕು ಎಕರೆ ನಾಲ್ಕು ಎಕರೆನೂ ಐದು ಎಕರೆನು ಯಾವುದೋ ಪಿ ಪ್ರೊಡ್ಯೂಸ್ ಮಾಡಿದ್ರು ಏನಾಯಿತು ಅದು ಬರ್ಕೊಟ್ರು ಏಕೆಂದರೆ ಪಾಪ ಆಚಾರ ವಿಚಾರರು ಮಡಿವಂತರು ಕೊಡಬೇಕಾದವ್ರು ಕೊಟ್ಬಿಡ್ಬೇಕು ಅದಕೋಸ್ಕರ ಅದು ಕೊಟ್ಟು ಕಳ್ಕೊಂಬಿಟ್ರು ಸೊ ಹೀಗೆ ಮಾಡ್ಕೊಂಡಿದ್ದೆಲ್ಲ ಸ್ವಲ್ಪ ಕಳ್ಕೊಂಡ್ರು ಆಮೇಲೆ ಈ ಇದರ ಹತ್ರ ನಾಗಾವರದಿಂದ ಒಂದು ಸ್ವಲ್ಪ ಒಳಗಡೆ ಹೋದರೆ ಒಂದು ದೊಡ್ಡ ಲೇ ಲೇಔಟ್ ಬಂತು ಆ ಲೇಔಟಲ್ಲಿ ಒಂದು ಐ ಥಿಂಕ್ ಒಂದು ಅರ್ಧ ಎಕರೆನೋ ಒಂದು ಒಂದು ಎಕರೆಲೇನೋ ಆ ಜಾಗ ತೊಗೊಂಡು ಒಂದು ಮನೆ ಕಟ್ಟಿದ್ರು ಎಷ್ಟು ಚೆನ್ನಾಗಿ ಕಟ್ಟಿದ್ರು ರವಿಯಣ್ಣ ಆಮೇಲೆ ರಾಧಿಕ ರಾಧಾ ಅನ್ನೋರು ಒಳಗಡೆ ಒಂದು ದೊಡ್ಡ ಪೂಜಾ ಮಂದಿರ ಪೂಜಾ ಮಂದಿರ ಹೇಗೆ ಅಂತ ಹೇಳಿದ್ರೆ ಅದು ದೊಡ್ಡ ದೇವಸ್ಥಾನದಲ್ಲಿರುತ್ತಲ್ಲ ಆ ಥರದ್ದು ಆಮೇಲೆ ಅದ್ರ ಪ್ರಕಾರದಲ್ಲೇ ನಾವು ರೌಂಡ್ ಹೊಡಿಬೋದು ಅಷ್ಟು ದೊಡ್ಡದಾಗಿ ಮಾಡಿದ್ರು ಅವರು ಸೊ ದೇವಸ್ಥಾನದಲ್ಲಿ ಕೂಡ ನಾವು ನೋಡಿ ಗರ್ಭಗುಡಿ ಗರ್ಭಗುಡಿ ಆಚರಣೆ ಇದು ಮಾಡ್ತೀವಲ್ಲ ಆ ಥರ ಮಾಡಿದರು ಅದ್ಧೂರಿಯಾಗಿ ಮಾಡಿದರು ಆಮೇಲೆ ಯಾವಾಗಲೂ ಸಿನಿಮಾ ನಿರ್ದೇಶನ ಮಾಡಿದವರು ನಾವು ಯಾವಾಗಲೂ ನಿರಂತರವಾಗಿ ನಮಗೆ ಆ ಪಟ್ಟಿ ಹಣ ಅಂಟಿರಲ್ಲ ಯಾಕೆಂದರೆ ಆ ಪಟ್ಟಿ ಕಿತ್ತೋಗಿರುತ್ತೆ ಸೊ ಪಿಕ್ಚರ್ಗಳನ್ನು ರವೀ ಅಣ್ಣನ ಪಿಕ್ಚರ್ಗಳು ಬರ್ತಾ ಇರಲಿಲ್ಲ ಏನಿಲ್ಲ ಎಲ್ರಿಗೂ ಆಗಿದೆ ರವೀಣ್ಣನಿಗೇನು ನನ್ನ ಜೀವನದಲ್ಲೂ ಆಗಿದೆ ಇವಾಗ ನಾನು ಹೇಳೋಕ್ಕೂ ನನಗೇನು ಸಂಕೋಚ ಇಲ್ಲ ನಾಚಿಕೆ ಏನಿಲ್ಲ ಸೊ ರವಿಯಣ್ಣ ಪಿಚ್ಚರ್ ಇರ್ತಿರಲಿಲ್ಲ ಆದರೂ ಏನಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಚಿತ್ರರಂಗದಲ್ಲಿ ಒಳ್ಳೆ ವ್ಯಕ್ತಿ ಅಂತ ಹೆಸರು ಪಡ್ತಿದ್ರು ಅವ್ರಿಗೆ ಮಾತ್ರ ರವಿ ಅಣ್ಣನಿಗೆ ಒಳ್ಳೆ ಒಳ್ಳೆ ಪೂ ಪೂಜನೀಯ ಗೌರವ ಸಿಗ್ತಾ ಇತ್ತು ಎಲ್ಲರೂ ಮರ್ಯಾದೆ ಕೊಡ್ತಾಯಿದ್ರು ಆಮೇಲೆ ತೂಕದ ವ್ಯಕ್ತಿಯಾಗಿ ಕೊನೆಯವರೆಗೂ ಇದ್ದರು ರವಿ ಅಣ್ಣ ಆಮೇಲೆ ವಯಸ್ಸಾಗ್ತಾ ಆಗ್ತಾ ಇದ್ದಂಗೆ ಗೊತ್ತೇ ಇದೆ ಅದು ರವಿ ಅಣ್ಣ ನಮ್ಮಿಂದ ದೂರ ಆಗೋದ್ರು ಭಾಳ ದಿವಸ ಇವರು ನಮ್ಮ ಬಿ ವಿ ಮೈ ಸರಿ ಇಲ್ಲದೇ ಇದ್ದಾಗ ಕ್ಯಾನ್ಸರ್ ಆಗೋಯ್ತು ಆ ಕ್ಯಾನ್ಸರ್ ಆಗಿದ್ದಾಗ ಐ ಥಿಂಕ್ ಬ್ರೆಸ್ಟ್ ಕ್ಯಾನ್ಸರ್ ಏನೋ ಆಗಿದ್ದಾಗ ಬಹಳ ಕಷ್ಟಪಟ್ಟು ಬಹಳ ಮುತುವರ್ಜಿ ವಹಿಸಿ ಅದು ಹೆಂಗೋ ಹಣಗಳನ್ನೆಲ್ಲ ಒದಗಿಸಿ ಮಾಡಿ ಅದಕ್ಕೆ ಚೇಂಬರ್ ಕೂಡ ಸಹಾಯ ಮಾಡ್ತು ಅಂತ ನಾನು ಕೇಳಿದೆ ಸೊ ಇವತ್ತು ಆ ಚೇಂಬರ್ಗೂ ಕೂಡ ನಾವು ಚಿರಋಣಿ ಆಗಿರ್ತೀವಿ ಯಾಕೆಂದರೆ ಈ ಥರ ಕಷ್ಟದಲ್ಲಿ ಯಾರಾದರೂ ಇದ್ದಾಗಲೂ ಕೂಡ ಚೇಂಬರ್ ಮುಂದೆ ಬಂದಿದ್ದೆ ಸಹಾಯ ಮಾಡ್ತಾಯಿದೆ ಈಗಲೂ ಆ ಥರದಲ್ಲಿ ಅವ್ರಿಗೂ ಮಾಡಿದ್ರು ಆಯಿತು ಆಮೇಲೂ ಕೂಡ ಅವರು ಭಾಳ ದಿವಸ ಬದುಕಿದ್ರು ರವಿಯಣ್ಣ ಹೋದ ಮೇಲೂ ಕೂಡ ಅವರು ಭಾಳ ದಿವಸ ಬದುಕಿದ್ರು ಅದು ಇದು ಪಾಠ ಮಾಡ್ತಾಯಿದ್ರು ಆಮೇಲೆ ಕರ್ಷಕ ಕ್ರಮೇಣ ಅವ್ರಿಗೂ ವಯಸ್ಸಾಗ್ತಾ ಆಗ್ತಾ ಇದ್ದಂಗೆ ಅವರು ನಮ್ಮಿಂದ ದೂರ ಹೋಗ್ಬಿಟ್ರು ಇದೊಂಥರ ಒಂಥರ ಬಲೆ ಜೋಡಿ ಇವರಿಬ್ಬರದ್ದು ಕೂಡ ರವಿಯಣ್ಣನೂ ಆಮೇಲೆ ಬಿ ವಿ ರಾಧಾ ಅವರು ಇದ್ದಾರಲ್ಲ ತುಂಬ ಬಲೆ ಜೋಡಿ ಇದಕ್ಕೆ ಜಾತಿ ಗೀತಿ ಲೇಪನ ಅಂಟಿಸ್ಬಾರ್ದು ಪ್ರೇಮನೇ ಮುಖ್ಯ ಅಷ್ಟೇ ಶಂಕರ್ ನಾರಾಯಣ ನೀವು ಕಲ್ಪರ ಜೊತೆ ಯಾಕೆ ಸಿನಿಮಾ ಮಾಡಲಿಲ್ಲ ನೋಡಿ ಒಂದು ನಾನು ನಿರ್ದೇಶನ ಶುರು ಮಾಡಿದ್ದೇನೆ ಭಾಗ್ಯವಂತರಲ್ಲಿ ಭಾಗ್ಯವಂತರಲ್ಲಿ ಅವತ್ತೊಂದು ದಿವಸಕ್ಕೆ ಕಲ್ಪನಾ ಇದ್ದು ಇದ್ರು ಅಂತ ಕಾಣಿಸುತ್ತೆ ಕಲ್ಪನಾ ಕಲ್ಪನಾ ಅವರು ಯಾವತ್ತು ಎಪ್ಪತ್ತೊಂಬತ್ತು ಸೆವೆಂಟಿ ನೈನ್ ಸೆವೆಂಟಿ ನೈನ್ ನಾನು ನಿರ್ದೇಶಕನಾಗಿದ್ದೆ ಸೊ ಯಾಕೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ನಾನು ರಿಗ್ರೇಟ್ ಮಾಡ್ಕೊಳ್ಳಲ್ಲ ಯಾಕೆಂದರೆ ಅವತ್ತೊಂದು ದಿವಸಕ್ಕೆ ನನಗೆ ಸಿಕ್ಕಿದ್ದ ಬಲೆ ಜೋಡಿ ರಾಜ್ಕುಮಾರ್ ಸರ್ ಆ್ಯಂಡ್ ಬಿ ಸರೋಜಾದೇವಿ ನನಗೆ ಭಾಗ್ಯವಂತರಿಗೆ ಏನಾದ್ರು ಈಕ್ವಲಾಗಿ ಹಾಕಬೇಕಾಗಿತ್ತು ಅಂತ ಹೇಳಿದ್ರೆ ಜಯಂತಿ ಹಾಕಬೇಕಾಗಿತ್ತು ಇಲ್ಲ ಆ ಆರ್ತಿ ಆರ್ತಿ ಜಯಂತಿ ಹಾಕಬೇಕಾಗಿತ್ತು ಆರತಿ ಹಾಕಬೇಕಾಗಿತ್ತು ಅಂತ ಕನ್ಸುತ್ತೆ ಅಥವಾ ನೀವು ಹೇಳ್ದಂಗೆ ಕಲ್ಪನೆ ಹಾಕಬೇಕಾಗಿತ್ತು ಒಂದೇನು ಅಂತ ಹೇಳಿದ್ರೆ ಇದು ನಮ್ಮ ಸರೋಜಾ ದೇವಿಯವರು ಹಲವು ಭಾಷೆಗಳಲ್ಲಿ ಮಿಂಚಿದ ತಾರೆ ಅವರು ಆಮೇಲೆ ಇದರಲ್ಲಿ ಸಿನಿಮಾದಲ್ಲಿ ಅಪಾರವಾದ ಅನುಭವ ಪಡ್ಕೊಂಡಿದ್ದವರು ಈ ಪಾತ್ರಕ್ಕೆ ಮಾಡಬೇಕಾದ ವಯಸ್ಸು ವಯಸ್ಸು ಆಯಸ್ಸು ಈ ಪಾತ್ರಕ್ಕೆ ಹೇಳಿ ಮಾಡಿಸ್ದಂಗಿತ್ತು ಸರೋಜ ದೇವಿಯವ್ರಿಗೆ ಏಕೆಂದರೆ ಅವ್ರಿಗೂ ಬೆಳೆದ ಮಗಳಿದ್ಲು ಸೊ ಈ ಥರದ ಜೀವನದಲ್ಲಿ ಹಲವಾರು ಮಜಲುಗಳನ್ನು ನೋಡಿದ್ದಾರೆ ಸರೋಜಮ್ಮ ಸೊ ಆ ಥರದಲ್ಲಿ ಒಂದು ಆ ಪ್ರಬುದ್ಧತೆ ಅವರಲ್ಲಿ ಕಾಣಿಸುತ್ತೆ ಅಂತಾಯಿತು ಸೊ ಅದಕ್ಕೋಸ್ಕರನೇ ಸರೋಜಮ್ಮ ಆ್ಯಪ್ಟ್ ಅಂದ್ಬಿಟ್ಟು ನಾವು ಬಿ ಸರೋಜಾದೇವಿಯವರು ಹಾಕಿದೆ ಅದು ಮಾತಾಡೋ ಹಾಗಿಲ್ಲ ಆ ಪಾತ್ರಕ್ಕೆ ತಕ್ಕಾಗಿ ಅಭಿನಯಿಸಿದ್ದಾರೆ ಆಮೇಲೆ ಭಾಗ್ಯವಂತರಲ್ಲಿ ಮಾತಾಡೋ ಹಾಗಿಲ್ಲ ಅವರಿಬ್ಬರು ಭಾಗ್ಯವಂತರು ಆಗಿ ನನ್ನನ್ನು ಭಾಗ್ಯವಂತನ ಮಾಡಿದ್ದಾರೆ ಸೊ ಕಲ್ಪನೆಂಗೆ ನಾನು ಕೇಳಿದ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಹಿಡಿಯೋದೆ ಬಹಳ ಕಷ್ಟ ಹಿಡಿಯೋದು ಅಂತ ಹೇಳಿದ್ರೆ ಒಂದು ಅವರು ಅವರು ಅವ್ರ ಸ್ಟೈಲು ಅವ್ರ ಡ್ರೆಸ್ಸು ಅವರು ಇದೆಯಲ್ಲ ಅದು ಸ್ವಲ್ಪ ನಮಗೆ ಅದು ನಮ್ಮ ಯಾಕೆ ನಾನು ಆವಾಗ ಡೈರೆಕ್ಟ್ರಾಗಿ ಬಂದವನಿಗೆ ಸ್ವಲ್ಪ ಎಟಕಲಾರದು ಅಂತ ಕಾಣಿಸುತ್ತೆ ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ನಾನು ನನಗೆ ಆಮೇಲೆ ಮಾಡಿದ್ದೆಲ್ಲ ಬೇರೆ ಆರತಿ ಥರ ಮಾಡಿದೆ ಆ ಥರ ಮಾಡಿದೆ ಇನ್ನೂ ಮಚ್ಚು ಜೂನಿಯರ್ ಆರ್ಟಿಸ್ಟ್ಗಳು ಜೂನಿಯರ್ ಆ ಮೀನ್ ಜೂನಿಯರ್ ಅಲ್ಲ ಚಿಕ್ಕ ವಯಸ್ಸಿನವ್ರನ್ನೇ ಹಾಕ್ಕೊಂಡು ಬರ್ತಾಯಿದ್ದೆ ಅದರಿಂದ ಕಲ್ಪನಾ ನ ಜೊತೆ ಮಾಡಲಿಲ್ಲ ಕಲ್ಪನಾ ಮಾತಾಡೋ ಇಲ್ಲ ಎರಡು ಅಕ್ಷರ ಹೇಳೋದಾಯಿತು ಅಂದರೆ ಕಲ್ಪನಾ ಇವತ್ತೊಂದು ದಿವಸ ನಮ್ಮಿಂದ ದೂರವಾದರೂ ಕೂಡ ಕಲ್ಪನಾ ಅವ್ರ ಸಮಾಧಿ ಇಲ್ಲೇ ಎಲ್ಲೋ ಇದೆ ಅಲ್ಲವೋ ತರ ಹೇಳ್ತೀನಿ ನಾನು ಅಲ್ಲಿ ಸೈಟ್ ತೊಗೊಂಡಿದ್ದೆ ಹಾಂ ಇದರಿಂದ ನಾವು ಇದಕ್ಕೆ ಹೋಗ್ತೀವಲ್ಲ ಬನ್ನೇರ್ಘಟ್ಟಕ್ಕೆ ಹೋಗ್ತೀವಲ್ಲ ಒಂದು ಟರ್ನ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ತರಳು ತರಳು ಬಾವು ಏನೋ ಒಂದಿದೆ ಉಬ್ಳಾಳ ಕರೆಕ್ಟ್ ಉಬ್ಳಾಳ ಇನ್ನೊಂದು ತುರ ತುರಳ್ಳಿ ಉಬ್ಳಾಳ ತುರಳ್ಳಿಲಿ ನಾವು ಒಂದು ಸೈಟ್ ತೊಗೊಂಡಿದ್ದೆ ಆಗಿನ ಕಾಲದಲ್ಲಿ ಆ ಸೈಟಿಗೆ ಹೋಗೋಕ್ಕೆ ಮುಂಚೆ ಇವರು ಇವ್ರ ಮುಂದೆ ಹೋಗಬೇಕು ಯಾವುದೋ ಅಲ್ಲಿ ಅಲ್ಲಿ ಒಂದು ವಿಶ್ವನಾಥನವರು ಅವತ್ತೊಂದು ದಿವಸ ಅವತ್ತೊಂದು ದಿವಸಕ್ಕೆ ಕೋಆಪ್ರೇಟಿವ್ ಆ್ಯಪೆಕ್ಸ್ ಬ್ಯಾಂಕು ಏನೋ ಆ ಥರದ್ದು ಆಗಿದ್ದರು ಸೊ ಅವ್ರದ್ದು ಸ್ಮಾರಕ ಸಮಾಧಿ ಅವ್ರ ಮನೆ ಮುಂದಗಡೆ ಹೊರಗಡೆ ಇದೆ ಅದನ್ನು ಯಾರಿಗೂ ಗೊತ್ತಿಲ್ಲ ನಾನು ಅವ್ರ ಮನೆ ಶೂಟಿಂಗ್ ಕೊಡ್ತಾರೆ ಅಂದರು ಅದಕ್ಕೋಸ್ಕರ ಹೋಗಿದ್ದೆ ಆಮೇಲೆ ಅದನ್ನು ಕೇಳಿದೆ ಇಲ್ಲಿ ಕಲ್ಪನಾ ಅವರು ಇದು ಸ್ಮಾರಕ ಇದೆಯಲ್ಲ ಎಲ್ಲಿ ಅಂತ ಅಲ್ಲಿ ಮುಂದಗಡೆ ಇದೆ ನೋಡಿ ಅಂತಂದರು ಅಲ್ಲಿ ಹೋಗಿ ನಾನು ಕಾಲ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಂದೆ ಸೊ ಅಲ್ಲಿದ್ದಾನೆ ಕಲ್ಪನಾ ಮಲಗಿದ್ದಾರೆ ಸೊ ಒಂದು ನಾವೊಂದು ಚಿತ್ರ ಮಾಡಿದೆ ನಾನು ಮಾಡಿಲ್ಲ ಅಂತಲ್ಲ ಆದರೆ ನನ್ನ ನನ್ನ ನಿರ್ದೇಶನ ಅಲ್ಲ ನನ್ನ ನಿರ್ದೇಶನ ಕನ್ನಿಕಾ ಪರಮೇಶ್ವರಿ ಕಥೇಲಿ ಅದರಲ್ಲಿ ಕಲ್ಪನಾ ಅವ್ರು ಮಾಡಿದ್ದಾರೆ ಅವತ್ತ ದಿವಸ ಅವ್ರ ಜೊತೆ ಒಂದು ಸ್ವಲ್ಪ ಜಗಳ ಕಾದಿದ್ದೀನಿ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಡ್ರೆಸ್ ಚೇಂಜ್ ಮಾಡಿಬಿಟ್ರು ಇವರು ಕಂಟಿನ್ಯೂಟಿ ಬರಬೇಕಾಗಿತ್ತು ಈಗ ನಾಳೆ ಬರುವಾಗ ಏನು ಮಾಡಿದ್ದಾರೆ ಅಂದರೆ ಕ್ಲೀನಾಗಿ ಗೊತ್ತಾಗುತ್ತೆ ನಾವು ಅದು ಎಲ್ಲೋ ಸ್ಯಾರಿ ಹಾಕಿದ್ದು ಅವ್ರಿಗೆ ಎಲ್ಲೋ ಹಳದಿ ಸ್ಯಾರೀಲಿ ತುಂಬ ತುಂಬ ಡಾರ್ಕ್ ಆಗಿರೋ ಹಳದಿ ಅಂತ ಹಗುರುವಾಗಿರೋ ಹಳದಿ ಅಂದರೆ ತಿಳಿ ಹಳದಿ ಅಂತೀವಲ್ಲ ತಿಳಿ ಆಮೇಲೆ ಆ ಥರದ್ದು ನಾವು ತಿಳಿಯಾದ ಅಂದರೆ ಲೈಟ್ ಎಲ್ಲೋ ಕಲರ್ದು ಕೊಟ್ಟಿದ್ದು ಇವ್ರು ಏನು ಮಾಡಿದ್ದಾರೆ ಇವ್ರ ಕಾಸ್ಟ್ಯೂಮರ್ಗೆ ಹೇಳ್ಬಿಟ್ಟು ಅದನ್ನು ಬದಲಾಯಿಸ್ಬಿಟ್ಟಿದ್ದಾರೆ ಅಂದರೆ ಲೈಟು ಎಲ್ಲೋ ಹೋಗಿ ಡಾರ್ಕ್ ಎಲ್ಲೋ ಮಾಡಿಬಿಟ್ಟಿದ್ದಾರೆ ಸೊ ಡಾರ್ಕ್ ಎಲ್ಲ ಅಂದರೆ ನನಗೆ ನೋಡಿದ ತಕ್ಷಣ ನನ್ನ ಕಣ್ಣಿಗೆ ಗೊತ್ತಾಗ್ಬಿಡ್ತು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಎಲ್ಲ ಒಂದೇ ಅವ್ರು ನಮಗೇನು ಅಂತ ಹೇಳಿದ್ರೆ ಅವತ್ತೊಂದು ದಿವಸಕ್ಕೆ ಅದು ತಪ್ಪು ಅಂತ ನನಗೆ ಹೋಗಿ ಅವ್ರ ಜೊತೆ ಜಗಳ ಕಾದ್ಬಿಟ್ಟೆ ನಾನು ಯಾಕಮ್ಮ ಇದು ಚೇಂಜ್ ಮಾಡಿದರೆ ಇದು ಅಂತ ಕಾಸ್ಟ್ಯೂಮರ್ ಇದ್ದವನು ಇಲ್ಲ ಅಮ್ಮ ಅವರು ಹೇಳಿದ್ರು ವಾಶ್ ಮಾಡು ಅಂದರು ಇಲ್ಲ ಅದು ಒಂದೇ ದಿವಸ ಹಾಕ್ಕೊಂಡು ಮೂರು ದಿವಸ ಹಾಕ್ಕೊಂಡಿದ್ದೆ ಅದು ಇದಿದೆ ಒಂಥರ ಅದಕ್ಕೋಸ ಮಾಡಿದೆ ಅದು ಕಾಣಿಸಲ್ಲ ಅದನ್ನು ಕಾಣಿಸೋ ಪ್ರಶ್ನೆ ನೀವು ನಾನು ಕಾಣಿಸ್ಬಿಡ್ತಲ್ಲಮ್ಮ ನನ್ನ ಕಣ್ಣಿಗೆ ಕಾಣಿಸ್ತಲ್ಲ ಜನಗಳಿಗೆ ಕಾಣಿಸಲ್ವಾ ಲಾಂಗ್ ಶಾರ್ಟ್ಗೂ ಕ್ಲೋಸ್ ಶಾರ್ಟ್ಗೂ ಈ ಥರ ಮಾಡಿದಾಗ ಅಂತ ಜಗಳ ಬೈದು ಬಂದ್ಬಿಟ್ಟಿದ್ದೆ ನಾನು ಅವತ್ತು ದಿವಸ ತುಂಬ ಅಂದಸ್ತು ನನಗೆ ಅವ್ರದ್ದು ದೊಡ್ಡ ಹೀರೋಯಿನ್ನು ನಾವು ಹಿಂಗೆ ಹೇಳಬಾರ್ದಾಗಿತ್ತು ಅಂತ ಆಮೇಲೆ ಕೋರ್ಸ್ ಅವರು ಬೆಳ್ಕೊಂಬಂದ ಅವ್ರು ಬೆಳ್ಕೊಂಬಂದ ದಾರಿ ಇದೆಯಲ್ಲ ಹಾದಿ ಇದೆಯಲ್ಲ ಕಲ್ಪನಾ ಅವ್ರದ್ದು ಅದು ಎಕ್ಸ್ಟಾಂಡರ್ ಅಂತ ಹೇಳಕ್ಕೆ ಬರ್ತೀನಿ ಯಾವ ಪಾತ್ರ ಕೊಟ್ಟರು ಕೂಡ ನಾನು ಹಲವಾರು ಸಂದರ್ಶನದಲ್ಲಿ ಹೇಳಿದ್ದೆ ರಾಜ್ಕುಮಾರ್ ಅವರು ಪರಕಾಯ ಪ್ರವೇಶ ಮಾಡ್ತಾರೆ ಅಂತ ಈಕೆ ಪರಕಾಯ ಪ್ರವೇಶ ಮಾಡ್ತಾಳ ಪಾತ್ರರೊಳಗೆ ಮಾಡಿದ್ದಾರೆ ಇವರು ಸೊ ಆದ್ದರಿಂದನೇ ಕಲ್ಪನಾ ಪಾತ್ರ ಇವತ್ತು ನೋಡಿದವ್ರು ಎಲ್ರಿಗೂ ಕೂಡ ಇವತ್ತು ಲೇಡಿಗೆ ಡ್ರೆಸ್ಸು ಕೋಡು ಕಾಂಟ್ಯಾಕ್ಟು ಆಮೇಲೆ ಹೆಂಗಿರಬೇಕು ಒಡವೆಗಳು ಹೆಂಗಿರಬೇಕು ಆಭರಣಗಳು ಹೆಂಗಿರಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದ ವ್ಯಕ್ತಿನೇ ಕಲ್ಪನಾ ಅಂತ ಇವತ್ತು ಹೇಳ್ತಾರೆ ಡ್ರೆಸ್ಸು ಅಷ್ಟೇ ಅವ್ರ ಕಾಂಬಿನೇಷನ್ನು ಜುವೆಲ್ಸ್ಗಳು ಎಲ್ಲ ಥರನೂ ಅಷ್ಟೇ ಪಾತ್ರಗಳು ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ಕಾರಣ ಏನಂದ್ರೆ ಅವ್ರ ಪಾತ್ರಗಳ ಮೇಲಿಂದ ಮೇಲೆ ಮಿಂಚಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎಗೈನ್ ಎ ಎಸ್ ಡೈರೆಕ್ಟರ್ ಪುಟ್ಟಣ್ಣ ಅವರು ಪುಟ್ಟಣ್ಣ ಕಣಗಾಲವರು ಕಲ್ಪನಾನ ಹೆಜ್ಜೆ ಹೆಜ್ಜೆಗೂ ಮೇಲೆ ತಂದರು ಇವತ್ತಿನ ಸಹ ಒಂದು ಮೇಲೆ ನಟಿ ಆಗಿದ್ದಾರೆ ಎಂದರೆ ಆ ಕ್ರೆಡಿಟು ಪುಟ್ಟಣ್ಣ ಕಣಗಾಲ್ಗೆ ಹೋಗುತ್ತೆ ಹೊರತು ಬೇರೆ ಎಲ್ಲ ಆಮೇಲೆ ಯಾವಾಗ ಒಂದು ತಾರೆ ಮಿಂಚುತ್ತಾರೆ ಎಲ್ಲ ಗೊ ಪಾತ್ರಗಳಲ್ಲಿ ಮಿಂಚು ಮಿಂಚು ಮಾಡಿದ ತಕ್ಷಣ ಅದನ್ನು ಬೇರೆಯವರು ಹಾಕೋಕೆ ಪ್ರಯತ್ನ ಮಾಡ್ತಾರೆ ಮೊದಲು ಸಿಗಲ್ಲ ಅವರೆಲ್ಲ ಸಿಗಲ್ಲ ಅಲ್ಲಿ ಪುಟ್ಟಣ್ಣ ಗರಡಿಯಿಂದ ಆಚೆ ಬರೋದು ಕಷ್ಟ ಇರುತ್ತೆ ಆಮೇಲೆ ಬಂದು ರಾಜ್ಕುಮಾರ್ ಜೊತೆ ಗೆಂದದ ಗುಡಿ ಅದು ಇದು ಬೇಕಾಷ್ಟು ಎರಡು ಕನಸು ಏನು ಎರಡು ಕನಸಲ್ಲಾಗಲಿ ನಾನು ಹೇಳಿದ್ನಲ್ಲ ಆ ಪಾತ್ರ ನಿಲ್ಲಿಸ್ಬಿಡ್ತಾರೆ ಅವರು ಆ ಲೆವೆಲ್ಲು ಅಷ್ಟು ಚೆನ್ನಾಗಿ ಪಾತ್ರ ನಿರ್ವಹಿಸ್ತವರು ಅವರು ಆಮೇಲೆ ಐ ತಿಂಕ್ ನಮ್ಮ ದೊರೆ ಭಗವಾನ್ ಕೂಡ ಒಂದು ಪಿಚ್ಚರ್ ಮಾಡಿರಬೇಕು ಅಂತ ಕಾಣಿಸುತ್ತೆ ಅವರದ್ರಲ್ಲಿ ಎರಡು ಕನಸು ಆಮೇಲೆ ಇನ್ನೊಂದು ಇನ್ನೊಂದು ಪಿಚ್ಚರ್ ಬೈಲ್ಲಾರೀರಾ ಅದು ಯಾ ಯಾ ಅದು ಮಾಡಿದ್ದಾರೆ ಆಮೇಲೆ ಆಮೇಲೆ ಕೂಡ ಹಲವಾರು ಚಿತ್ರಗಳಲ್ಲಿ ಮಾಡ್ಕೊಂಡು ಬರ್ತಾಯಿದ್ರು ಆಮೇಲೆ ಏನಾಯಿತು ಏನು ಕತೆನೋ ಅವರು ನಾಟಕದ ಕಂಪನಿಗೆ ಹೋದರು ಬೇಕಾಗಿರಲಿಲ್ಲ ಅವರಿಗೆ ನಾಟಕದ ಕಂಪನಿ ಸಾಕು ಅವಕಾಶ ಸ್ವಲ್ಪ ಕಮ್ಮಿ ಇತ್ತು ಯಾವಾಗಲೂ ನಾಯಕಿ ನಾಯಕಿಯೋಕ್ಕಾಗಲ್ಲ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ನಮಗೆ ವಯಸ್ಸು ಆಗ್ತಾ ಆಗ್ತಾ ಇದ್ದಂಗೆ ಹೊಸ ಪ್ರತಿಭೆಗಳು ಬರ್ತಾ ಇರುತ್ತೆ ಆ ಹೊಸ ಪ್ರತಿಭೆಗಳೇ ಮಿಂಚುತ್ತಾರೆ ಅದು ನಮ್ಮ ನಾಯಕರಿಗೆ ಸೇರಲ್ಲ ಸೊ ಏನು ನಾನು ಹೇಳಿದೆ ಏನಂತಾರೆ ಮೇಲೆ ಒಬ್ಬ ತಾರೆ ಮಿಂಚಿದ ಮೇಲೆ ಯಾಕೆಂದರೆ ಒಂದೇ ಒಂದು ಅವ್ರಿಗೆ ಟೈಟ್ ಕೊಟ್ಟಿರೋದೆ ಮಿನುತಾರೆ ಕಲ್ಪನಾ ಅಂತ ಅದು ಮಿನುಗ್ತಾನೇ ಇರುತ್ತೆ ತುಂಬ ಮಿನುಗ್ತಾ ಮಿನಿಗ್ತ ಮಿನುಕ್ತಾ ಮಿನುಕ್ತಾ ಇದ್ದಂಗೆ ದೂರ ದೂರ ಹೋಗ್ತಿದ್ದಂಗೆ ಆ ಮಿನುಗು ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ ಸೊ ಏನಾಗುತ್ತೆ ಅಂದರೆ ಮಿನುಗ್ತಾರೆ ಕಲ್ಪನೆಗೆ ಅದು ಟೈಟ್ಲ್ ಅಂಟ್ಕೊಂಡಿದ್ದರೂ ಕೂಡ ಆಮೇಲೆ ಅವಕಾಶಗಳು ಸಿಕ್ಕಿ ಸಿನಿಮಾದಲ್ಲಿ ಮಿನುಗುವುದು ಕಮ್ಮಿ ಆಗ್ಬಿಡುತ್ತೆ ಸೊ ಆದ್ದರಿಂದ ಬಹುಶಃ ಅವ್ರು ಅದು ಅಥವಾ ಅವರು ಸಂಪಾದನೆ ಮಾಡಿದ ಅವರು ಕೂಡ ಒಂದು ಒಳ್ಳೆ ಮನೆ ಮಾಡಿದ್ದು ಫ್ರೇಜರ್ ಟೌನಲ್ಲೋ ಎಲ್ಲನೂ ತುಂಬ ಒಳ್ಳೆ ಮನೆ ಮಾಡಿದರು ಅಂತ ಕೇಳಿದೆ ನಾನು ತುಂಬ ಒಳ್ಳೆ ಮನೆ ಅವ್ರ ತಾಯಿ ಜೊತೆ ಇದ್ದರು ಆ ಸ್ವಂತ ಮನೆ ಅವ್ರ ತಾಯಿ ಜೊತೆ ಇದ್ದರು ಬಟ್ ಒಂದೇನು ಅಂತ ಹೇಳಿದ್ರೆ ಕಲ್ಪನಾ ಅವರು ಯಾವಾಗಲೂ ಫೇಜರ್ ಟೌನು ಆ ಕಡೆಯಿಂದ ಬರೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಏರ್ಲೈನ್ಸ್ ಹೋಟ್ಲಲ್ಲಿ ಒಂದು ರೂಮ್ ಇರೋದು ಅವರು ಪರ್ಮನೆಂಟಾಗಿ ಸೊ ಶೂಟಿಂಗ್ ಬಂತು ಬರ್ತಾರೆ ಅಂತ ಹೇಳಿದ್ರೆ ಏರ್ಲೈನ್ಸ್ ಹೋಟ್ಲಲ್ಲಿರೋರು ಆಮೇಲೆ ಅಲ್ಲಿಂದನೇ ಶೂಟಿಂಗ್ ಬರೋರು ಆಮೇಲೆ ಪುನಃ ಶೂಟಿಂಗ್ ಮುಗೀತುಂದು ಅಲ್ಲಿಗೆ ಹೋಗೋರು ಏರ್ಲೈನ್ಸಲ್ಲಿ ಪರ್ಮನೆಂಟಾಗಿ ಭಾಳ ವರ್ಷಗಳನ್ನು ಅಲ್ಲೇ ಇರ್ತಾಯಿದ್ರು ಅವರು ಅಲ್ಲಿ ಮನೆ ಮಾಡಿದರು ನಾನು ಹೇಳಿದ್ನಲ್ಲ ಇದ್ರ ಜಾಗದಲ್ಲಿ ಫ್ರೈಝಟ್ಟು ನಾವು ಇದು ಎಲ್ಲ ಒಂದು ದುಡ್ಡು ಮನೆ ಆಮೇಲೆ ಯಾವಾಗ ಬಹುಶಃ ಏನಾಗುತ್ತೆ ಅಂದರೆ ಯಾವುದೇ ಒಂದು ಯಾರೇ ಆದರೂ ಕೂಡ ತಾವು ಸಂಪಾದನೆ ಮಾಡಿದ ಹಣನ ನಾಳೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹೇಗೆ ಇರುವೆ ಮಳೆ ಕಾಲದಲ್ಲಿ ತನಗೆ ಆಹಾರಕ್ಕೆ ಸಿಗೋದು ಕಷ್ಟ ಆಗುತ್ತೆ ಅಂತ ಗೊತ್ತಾದರೆ ಒಂದೊಂದು ಕಾಳು ಅಕ್ಕಿ ಕಾಳು ರಾಗಿ ಇವನ್ನೆಲ್ಲನೂ ಕೂಡ ಬಾಯಲ್ಲಿ ಕಚ್ಕೊಂಡು ಕಚ್ಕೊಂಡು ಹೋಗಿ ತನ್ನ ಗೂಡಲ್ಲಿ ಇಟ್ಕೋತ್ತೆ ಇದು ನೀವು ನೋಡಿರ್ಬೋದು ಇರುವೆಗಳು ಸಾಲುಗಟ್ಟಲೆ ಬರುತ್ತೆ ಅದು ಸಾಲುಗಟ್ಟಲೆ ಬಂದು ಸ್ಟೋರ್ ಮಾಡ್ಕೋತೆ ಈ ಥರ ನಾವುಗಳೇನಾದ್ರೂ ನಾಳೆ ಕಷ್ಟ ದಿನ ಬರೋಕ್ಕೆ ಅಂತ ಏನಾದ್ರೂ ನಾವುಗಳು ಸ್ವಲ್ಪ ಬುದ್ಧಿವಂತರಾಗಿ ನಾಳೆಯ ದಿನಗಳನ್ನ ನಾವು ಮೆಟ್ಟಿ ನಿಲ್ಲಕ್ಕೋಸ್ಕರ ನಾವೇನಾದ್ರು ಹಣ ಸಂಗ್ರಹಣೆ ಮಾಡಿಕೊಂಡು ನಾವೇನೂ ಮಾಡ್ಕೊಂಡಿದ್ರೆ ಬಹಳ ಒಳ್ಳೆಯದು ಸಿನಿಮಾದಲ್ಲಿ ನಾವು ಇದೀವಲ್ಲ ನಾವುಗಳೆಲ್ಲ ನಮ್ಗೆ ಯಾವುದೂ ಇರ್ತಾರೆ ನಮಗೇನು ಪಿಂಚಣಿ ಇಲ್ಲ ಗ ಗ್ರ್ಯಾಚ್ಯುಟಿ ಇಲ್ಲ ನಮಗೇನು ಸಂಬಳ ನಿಗದಿಯಾಗಿರೋದಿಲ್ಲ ಆಮೇಲೆ ಒಂದೊಂದು ಚಿತ್ರ ಹೆಸರಿತ್ತು ಅಂದರೆ ಅಮೌಂಟ್ಗಳು ಬರುತ್ತೆ ಹೆಸರಿಲ್ಲ ಅಂದರೆ ಅಮೌಂಟ್ ಬರೋದು ಕಷ್ಟ ಆಗುತ್ತೆ ಕೊನೆಗೆ ನಾಮನೂ ಆಗೋಗ್ಬಿಡುತ್ತೆ ದುಡ್ಡುಗಳಿಗೆ ಸೊ ಈ ಥರ ಇತ್ತು ಅಂದರೆ ನಾಳೆ ಈ ಥರ ಕಷ್ಟ ಬರುತ್ತಲ್ಲ ಅಂತ ನಾಳೆ ದಿನ ನೆನ್ಕೊಂಡು ಇವತ್ತಿನ ಸಹ ನಾವೇನು ಶೇಖರಣೆ ಮಾಡಿ ಇಟ್ಕೊಂಡ್ರೆ ನಾಳೆಗೆ ನಮ್ಮನ್ನು ಕಾಪಾಡುತ್ತೆ ಸೊ ಏನಾಯಿತು ಏನು ಕತೆನೋ ಅವರು ಒಂದು ಆಸೆ ನಾಟಕದಲ್ಲೂ ಪಾರ್ಟ್ ಮಾಡೋಣ ಅಂತ ಯಾಕೆಂದ್ರೆ ಬಹಳ ಜನ ನಾಟಕದಲ್ಲಿ ಹೋಗಿ ಹೋಗಿ ಪಾರ್ಟ್ ಮಾಡ್ತಾಯಿದ್ರು ಸಿನಿಮಾದಲ್ಲಿ ಯಾರು ಅಲ್ಲಿ ಹೋಗಿ ನಾಟಕದವ್ರು ಪಾರ್ಟ್ ಮಾಡ್ತಾರೆ ಅಂದರೆ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಸೊ ಅದೇ ಥರ ಮೊದಲೆಲ್ಲ ಪಂಡ್ರಿಬಾಯಿಯವರು ಅಶ್ವತ್ ಸಾರವರು ಇಷ್ಟು ಯಾಕೆ ನಮ್ಮ ರಾಜ್ಕುಮಾರ್ ಸಾರು ಕೂಡ ಒಂದು ದೊಡ್ಡ ನಾಟಕದ ಕಂಪನಿ ಮಾಡಿದರು ಐ ಥಿಂಕ್ ಕನ್ನಡ ಥಿಯೇಟ್ರಸ್ ಅಂದ ಏನೋ ಒಂದು ಅದರಲ್ಲಿ ಕೂಡ ರಾಜ್ಕುಮಾರ್ ಅವರು ಒಂದು ಕಂಪನಿ ಜಿ ವಿಯರ್ ಮಾತಾಡೋ ಜಿ ವಿಯರ್ ನರಸಿಂಹರಾಜು ಆಮೇಲೆ ಬಾಲಣ್ಣ ಅಣ್ಣವರು ಇಷ್ಟು ಜನ ಸೇರಿ ಇಷ್ಟು ಜನ ಸೇರಿ ಒಂದು ನಾಟಕದ ಕಂಪನಿ ಮಾಡಿ ಆ ನಾಟಕದ ಕಂಪನಿ ತುಂಬ ತುಂಬ ಚೆನ್ನಾಗಿ ಬಂದು ಅವತ್ತು ಅನಿಸೋಕೆ ಒಳ್ಳೆ ಲಾಭ ಬಂದಿದ್ದರಿಂದ ಅವರು ಅವರು ತೆಗೆದಿದ್ದು ಒಂದು ಒಳ್ಳೆ ಪಿಕ್ಚರ್ ತೆಗೆದರು ರಣಧೀರ ಕಂಟ್ರಿ ಇರುವ ರಣಿದಿರುವ ಬಂದಿದ್ದು ಈ ನಾಟಕದಿಂದ ಬಂದ ಹಣ ಸೊ ಆ ಥರ ನಾನು ಹೇಳಿದೆ ಮೊದಲೆಲ್ಲ ಡಬ್ಬಿಂಗ್ ಎಲ್ಲ ಚಿತ್ರಗಳೇ ಬರ್ತಾ ಇದ್ದರಿಂದ ನಮ್ಮ ಥಿಯೇಟ್ರ್ ನಮ್ಮ ಆರ್ಟಿಸ್ಟ್ಗಳಿಗೆ ಕೆಲಸ ಇರ್ತಿರ್ಲಿಲ್ಲ ಎಲ್ಲರೂ ಕೂಡ ನಾಟಕದ ಕಂಪ್ನಿಗೆ ಹೋಗೋರು ಅಶ್ವತ್ಥು ಪಂಡ್ರಿಬಾಯಿ ರಮಾದೇವಿ ಆಮೇಲೆ ಹೀಗೆ ಹಲವಾರು ಜನ ಹೋಗೋರು ಕೆಲವರು ಏನು ಮಾಡೋರು ಒಂದು ಉತ್ತರ ಕರ್ನಾಟಕದಲ್ಲೆಲ್ಲ ಸಿನಿಮಾ ಮಂದಿಗೆ ಬಹಳ ಬೆಲೆ ಜಾಸ್ತಿ ಕೊಡ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಯಾರು ಒಬ್ಬರೋ ಇಬ್ಬರನ್ನ ಕರ್ಕೊಂಡೋಗಿ ನಾಟಕದ ಕಂಪನಿಗೆ ಆ ಪಾತ್ರನ ಅವ್ರಿಗೆ ಕೊಟ್ಟು ಅವರು ಅವರು ಪಾರ್ಟ್ ಮಾಡಿದ್ರೇ ಜನ ಜಾಸ್ತಿ ಬರೋದು ಕಲೆಕ್ಷನ್ ಜಾಸ್ತಿ ಬರೋದು ಈ ಥರದ್ರಲ್ಲೂ ಕೂಡ ಕಲ್ಪನೆಯನ್ನು ಕರ್ಕೊಂಡು ಹೋದ್ರು ಯಾರು ಕರ್ಕೊಂಡು ಹೋದರು ಗುಡಿಗೇರಿ ಬಸವರಾಜ್ ಅಂತ ಗುಡಿಗೇರಿ ಬಸವರಾಜ್ ಅನ್ನೋರು ಒಂದು ದೊಡ್ಡದು ನಾಟಕ ಕಂಪನಿ ಇಟ್ಟಿದ್ರು ಇವತ್ತು ಅವ್ರು ನಮ್ಮಿಂದ ದೂರ ಔಟ್ ಆಜಾನು ಬಾಹು ಓ ಅವರನ್ನೇ ವೀರ ಸಿಂಧೂರ ಲಕ್ಷ್ಮಣ ಅನ್ನೋದನ್ನು ನಿರ್ಮಾಣ ಮಾಡಿದವರು ಅವರು ವಿಚಾರ ಅವ್ರದ್ದು ದೊಡ್ಡದ ನಾಟಕದ ಕಂಪನಿ ಅವ್ರದ್ದು ಎರಡೋ ಮೂರೋ ನಾಟಕದ ಕಂಪನಿ ಇರೋದು ಅವರು ಪಾರ್ಟ್ ಮಾಡೋರು ತುಂಬ ಚೆನ್ನಾಗಿ ಪಾರ್ಟ್ ಮಾಡೋರು ಈ ಥರದ್ದು ಯಾವುದು ಈ ಜಾನಪದ ಕತೆ ಆ ಥರದ್ದು ಈ ಥರದ್ದು ಏನೋ ಸಾಮಾಜಿಕ ಏನೋ ಮಾಡೋರು ಅದರಲ್ಲಿ ಕಲ್ಪನವ್ರು ಕಲ್ಪನ ಅವರು ಮೇಲಿಂದ ಮೇಲೆ ಅಲ್ಲೋಗಿ ಹೋಗಿ ಪಾಠ ಮಾಡ್ತಾಯಿದ್ರು ಆ ಮೇಲಿಂದ ಮೇಲೆ ಪಾಟ್ ಮಾಡಿದ್ಮೇಲೆ ಅದೇನಾಯಿತು ಏನಕೋದು ಒಡನಾಟ ಸ್ವಲ್ಪ ಜಾಸ್ತಿ ಆಯಿತು ಆಮೇಲೆ ಕೊನೆಗೆ ನಾಟಕದ ಗೀಡೂ ಜಾಸ್ತಿ ಆಯಿತು ಆಮೇಲೆ ಕೊನೆಗೆ ಏನಾಯಿತು ಏನು ಕಥೆನೋ ಏನು ಗೊತ್ತಿಲ್ಲ ಒಂದು ಒಂದು ಫೈನ್ ಡೇ ಕಲ್ಪನಾ ಅವರು ನಮ್ಮಿಂದ ದೂರ ಆದರು ಅಂತ ಹೇಳಿಬಿಟ್ರು ಸೊ ಯಾಕೆ ಏನು ದೂರ ಆದರೂ ಯಾವ ಥರ ದೂರ ಆದರೂ ಅವು ಹೆಂಗೆ ಸತ್ತರು ಈ ಸಮಸ್ಯೆ ಇದೆಲ್ಲ ಇವುದೂ ಕೂಡ ನಿಗೂಢವಾದ ಪ್ರಶ್ನೆ ಅದಕ್ಕೆ ಉತ್ತರ ಸಿಗೋದಿಲ್ಲ ಸಿಕ್ಕಿದ್ರು ಕೂಡ ಯಾರು ಉತ್ತರ ಹೇಳೋರು ಇಲ್ಲ ಎಲ್ಲರೂ ದೂರ ಹೋಗ್ಬಿಟ್ಟಿದ್ದಾರೆ ನಮ್ಮಿಂದ ಆ ಥರ ಆದ್ದರಿಂದ ಇವತ್ತೊಂದು ದಿವಸ ನಮ್ಮ ಕಲ್ಪನಾ ಅವ್ರ ಸ್ಮಾರಕ ಇಲ್ಲೇ ಇದೆ ಅದು ಆ ಬಾಡಿ ತಂದರೋ ಏನು ಮಾಡಿದ್ರೂ ನನಗೆ ಗೊತ್ತಿಲ್ಲ ಇಲ್ಲಿ ಮಿನುಗುತ್ತಾರೆ ಕಲ್ಪನಾ ಮಲಗಿದ್ದಾರೆ ಅಂತ ಅಲ್ಲಿ ಓದ್ದಂಗೆ ನಾಪ್ಕ ನನಗೆ ಸೊ ಅದನ್ನು ನಾನು ನೋಡಿದ್ದೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ